ಬಿಗ್ ಬಾಸ್ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು. ಬಿಗ್ ಬಾಸ್ ಸೀಸನ್ 8ರಲ್ಲಿ ಸ್ಪರ್ಧಿಗಳು 10ನೇ ವಾರಕ್ಕೆ ಬಂದು ನಿಂತಿದ್ದಾರೆ. ಬಿಗ್ ಬಾಸ್ ಮನೆಯ ಸೀಸನ್ 8ರ ಇದೇ ಮೊದಲ ಬಾರಿಗೆ 3 ವಾರಗಳ ಕಾಲ ಕಿಚ್ಚ ವಾರದ ಕಥೆಯಿಂದ ಔಟ್ ಆಗಿದ್ದಾರೆ. ಇದರಿಂದ ವೀಕ್ಷಕರ ಕೊರತೆಯೂ ಕೂಡ ಇದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಅನುಪಸ್ಥಿತಿಯಲ್ಲಿ ಎಲಿಮಿನೇಷನ್ ನಡೆಯುತ್ತಿದ್ದು ಎಲ್ಲರಿಗೂ ವಿಚಿತ್ರ ಎನಿಸುತ್ತಿದೆ. 3 ವಾರದ ಕಿಚ್ಚನ ಅನುಪಸ್ಥಿತಿಯಲ್ಲಿ ಮನೆಯ ಸದಸ್ಯರಿಗೆ ಮನೆಯಲ್ಲಿ ನಡೆಯುತ್ತಿರುವ ಹಲವು ಸಂಗತಿಗಳು ಮತ್ತು ನಡವಳಿಕೆಗಳು ಬದಲಾಯಿಸಲು ಯಾರೂ ಇಲ್ಲದಂತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನವೂ ವಾದ ವಿವಾದ, ತನ್ನದೇ ಮೇಲುಗೈ ಹಾಗೂ ಒಬ್ಬರನ್ನು ಸಪೋರ್ಟ್ ಮಾಡುವ ಗುಣಗಳು ಹೆಚ್ಚಾಗುತ್ತಿವೆ. ಇದೀಗ ಕಿಚ್ಚ ಸುದೀಪ್ ಇದರ ವಿಚಾರವಾಗಿ ಮತ್ತೆ ಸ್ಪರ್ಧಿಗಳ ಎದುರು ಬಂದಿದ್ದಾರೆ. ಹೌದು, ಅನಾರೋಗ್ಯದ ಸಮಸ್ಯೆಯಿಂದ ಚೇತರಿಸಿಕೊಂಡಿರುವ ಸುದೀಪ್ ಸ್ಪರ್ಧಿಗಳಿಗೆ ಒಂದು ಕಿವಿಮಾತನ್ನು ಹೇಳಿದ್ದಾರೆ. ಇಲ್ಲಿ ಸುದೀಪ್ ಅವರ ಮಾತುಗಳು ಕಿವಿಮಾತು ಹಾಗೆ ಮೇಲ್ನೋಟಕ್ಕೆ ಇದ್ದರೂ ಪ್ರತಿದಿನವೂ ಸ್ಪರ್ಧಿಗಳ ಆಟದ ವೈಖರಿಯನ್ನು ನೋಡಿ ಅವರಿಗೆ ಬುದ್ಧಿ ಮಾತು ಸಹ ಹೇಳಿದ್ದಾರೆ. ಮನೆಯ ಎಲ್ಲ ಸದಸ್ಯರಿಗೆ ಒಬ್ಬೊಬ್ಬರಾಗಿ ಕಿವಿಮಾತು ಹೇಳಿದ ಸುದೀಪ್, ದಿವ್ಯಾ ಸುರೇಶ್ ಅವರಿಗೆ ನಿಮ್ಮ ಆಟದ ಪ್ಯಾಷನ್ ತುಂಬಾ ಚೆನ್ನಾಗಿದೆ, ಅದು ಹೀಗೆ ಇರಲಿ. ಮಂಜೂರವರ ಒಟ್ಟಿಗೆ ಬಿಟ್ಟರೆ ನೀವು ಯಾವ ಸ್ಪರ್ಧಿಗಳ ಜೊತೆ ಕಾಣಿಸಿಕೊಳ್ತಿಲ್ಲ ಅನ್ನೋದು ಇಲ್ಲಿ ಇದ್ದು ಕಾಣುತ್ತಿದೆ ಅಂತ ಸುದೀಪ್ ಹೇಳ್ತಾರೆ. ಸುದೀಪ್ ಮಾತುಗಳನ್ನು ಮುಗಿಸಿದ ಬಳಿಕ ಪ್ರಶಾಂತ್ ರವರು ಚಂದ್ರಚೂಡರವರ ಬಳಿ ಸುದೀಪ್ ಹೇಳಿದ ಮಾತನ್ನು ಪ್ರಸ್ತಾಪಿಸುತ್ತಾರೆ. ನಾನು ಅಂದು ಹೇಳಿದ್ದೆ ಬಾಡಿಗಾರ್ಡ್ ಅಂತ, ಸೊ ತಪ್ಪಾಗಿತ್ತು ಅಂತ ಅಂದ್ಕೊಂಡಿದ್ರು, ಈವಾಗ ಎಲ್ಲರಿಗೂ ಅರ್ಥ ಆಗ್ತಿದೆ ನಾನು ಹೇಳಿದ್ದೆ ಸರಿ ಅಂತ ಚಂದ್ರಚೂಡರವರ ಬಳಿ ಹೇಳಿದಾಗ, ಸುದೀಪ್ ಹೇಳಿದ ಹಾಗೆ ಹೇಳಬೇಕು ಸರ್, ನೀವು ಹೇಳಿದ್ದಾಗಿ ಹೇಳಿದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಅಂತ ನಗುತ್ತಲೇ ಮಾತನ್ನು ಮುಂದುವರಿಸ್ತಾರೆ. ಪ್ರಶಾಂತ್ ರವರಿಗೂ ಸಹ ಸುದೀಪ್ ಮಗು ಹತ್ತರೆ ಹಾಲು ಸಿಗುತ್ತೆ ಅಂತ ಹೆಚ್ಚಾಗಿ ಹತ್ತರೆ ಎರಡು ತಟ್ಟಬೇಕು ಅಂತ ಅನಿಸುತ್ತೆ, ಅದನ್ನು ಮಾಡಬೇಡಿ ಅಂತ ಸುದೀಪ್ ಪ್ರಶಾಂತ್ ರವರಿಗೆ ಕಿವಿಮಾತನ್ನು ಹೇಳ್ತಾರೆ. ಈ ಹಿಂದೆ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನದ ವಿಷಯವಾಗಿ ಸ್ಪರ್ಧಿಗಳಿಗೆ ಇಲ್ಲಿ ಹೆಚ್ಚಾಗಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತಾರೆ, ಜೋಡಿಯಾಗಿ ಇರೋದು ಬಿಟ್ಟರೆ ಬೇರೆ ಯಾವ ಪ್ರಯೋಜನವಾಗ್ತಿಲ್ಲ ಅಂತ ಪ್ರಶಾಂತ್ ಸಂಬರ್ಗಿ ಅವರು ಆ ಸ್ಥಾನಕ್ಕೆ ಇವರು ಅರ್ಹರಲ್ಲ ಎಂದು ಮಂಜು ಮತ್ತು ಅರವಿಂದ್ ದಿವ್ಯ ಸುರೇಶ್ ಮತ್ತು ದಿವ್ಯ ಹುಡುಗರನ್ನು ಪರೋಕ್ಷವಾಗಿ ಅವರ ಬಗ್ಗೆ ಮಾತಾಡುತ್ತಾರೆ. ಇದರಿಂದ ಮನೆಯಲ್ಲಿ ದೊಡ್ಡ ಜಗಳವೇ ಶುರುವಾಗುತ್ತೆ. ಆದರೆ ಇದೇ ಮಾತನ್ನು ಸುದೀಪ್ ಅವರು ದಿವ್ಯ ಸುರೇಶ್ ಅವರಿಗೆ ಹೇಳಿದಾಗ ಪ್ರಶಾಂತ್ ಅವರು ಅಂದು ಆಡಿದ ಮಾತು ಇಲ್ಲಿ ಎಲ್ಲರಿಗೂ ನೆನಪಾಗುತ್ತೆ. ಮನೆಯ ಸ್ಪರ್ಧಿಗಳಿಗೆ ಗೆಲ್ಲಲು ಇನ್ನೂ ಹೆಚ್ಚು ಕಾಲಾವಕಾಶವೇನಿಲ್ಲ, ಫಿನಾಲೆ ಸಮೀಪದಲ್ಲಿದ್ದು ಎಲ್ಲರೂ ಉತ್ಸಾಹದಿಂದ ಆಡಬೇಕೆಂದು ಬಿಗ್ ಬಾಸ್ ಅಪೇಕ್ಷಿಸುತ್ತಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.